ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹ್ಯಾಪಿ ರಿಪಬ್ಲಿಕ್ ಡೇ ಇನ್ ಅಡ್ವಾನ್ಸ್. ನಾವು ಇಂಡಿಪೆಂಡೆಂಟ್ ಇಂಡಿಯಾ, ರಿಪಬ್ಲಿಕ್ ಇಂಡಿಯಾ ಅಂತೆಲ್ಲ ಹೇಳ್ತೀವಲ್ವ, ಸೊ ಇದ್ಯಾವುದೂ ನಮ್ಗೆ ಈಸಿಯಾಗಿ ಸಿಕ್ಕಿಲ್ಲ ಅಂತ ಗೊತ್ತಲ್ವ. ಅದಕ್ಕೋಸ್ಕರ ತುಂಬ ಜನ ಹೋರಾಡಿದ್ದಾರೆ, ತುಂಬ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾವಿವತ್ತು ಗ್ರೇಟ್ಫುಲ್ ಆಗಿರೋಣ, ಥ್ಯಾಂಕ್ಫುಲ್ ಆಗಿರೋಣ. ಅವ್ರು ನಮ್ಗೆ ಕೊಡಿಸಿರೋ ಫ್ರೀಡಮ್ನ ರೈಟ್ ವೇಲಿ ಯೂಸ್ ಮಾಡ್ಕೊಳ್ಳೋಣ, ಸೋಷಲಿ ರೆಸ್ಪಾನ್ಸಿಬಲ್ ಆಗಿರೋಣ, ದೇಶಕ್ಕೋಸ್ಕರ ನಮ್ಮಿಂದ ಏನಾಗುತ್ತೋ ಅದನ್ನು ನಾವು ಮಾಡೋಣ. ಸೊ ಯೂಶ್ವಲಿ ಈಗ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂದರೆ ಎಲ್ಲ ಥೀಮ್ ಏನೇನೋ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ, ಆವಾಗ ಥೀಮ್ ಫುಡ್ ಕೂಡ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಸೊ ನಾನು ಇದರಲ್ಲಿ ನಿಮಗೆ ಟ್ರೈ ಕಲರ್ ಫುಡ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ನನ್ನ ಚಾನಲ್ ಲೋಗೋ, ವೆಲ್ಕಮ್ ಟು ಮೈ ಚಾನಲ್, ಲೋಗೋ ನೆನಪಿಟ್ಕೊಂಡಿರಿ. ಸೊ ನಾನು ನಿಮಗೆ ಫಸ್ಟು ಟ್ರೈ ಕಲರ್ ಇಡ್ಲಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೇನು ಬೇಕು ಅಂತ ಹೇಳಿದ್ರೆ, ಇಡ್ಲಿ ಬ್ಯಾಟರ್ ಬೇಕು, ಆಮೇಲೆ ಗ್ರೇಟೆಡ್ ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪಿದೆ. ಸೊ ನಮಗೆ ಸ್ಯಾಫ್ರನ್ ಇಡ್ಲಿಗೆ ನಾನು ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ, ಗ್ರೀನ್ ಇಡ್ಲಿಗೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ, ಇನ್ನು ವೈಟ್ ಇಡ್ಲಿಗೆ ನಾರ್ಮಲ್, ಇದೆರಡು ಹಾಕದೆ ನಾರ್ಮಲ್ ಇಡ್ಲಿ ಮಾಡ್ಕೋಬೇಕು. ಸೊ ನಾನಿವಾಗ ಮೂರು ಪ್ಲೇಟ್ ತೊಗೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಸ್ಯಾಫ್ರನ್ ಕಲರ್ ಮಾಡ್ಕೊಳ್ಳೋಕ್ಕೆ ಕ್ಯಾರೆಟ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ, ಇನ್ನೊಂದು ಪ್ಲೇಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ರೀನ್ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದರಲ್ಲಿ ನಾರ್ಮಲ್ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನೆಲ್ಲ ಪ್ಲೇಟ್ಸ್ನ ಗ್ರೀಸ್ ಮಾಡಿಬಿಟ್ಟಿಟ್ಟಿದ್ದೀನಿ. ಸೊ ಇದರಲ್ಲಿ ಏನಿಲ್ಲ, ಸಿಂಪಲ್ ಈ ಥರ ನಾವು ಕ್ಯಾರೆಟ್ನ ನೀವು ಬೇಕಾದರೆ ಬ್ಯಾಟರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು, ನಾನು ಆ ಥರ ಬೇಡ ಅಂತ ಹೇಳಿಬಿಟ್ಟು ಈ ಥರ ಜಸ್ಟ್ ಅದಕ್ಕೆ ಇಡ್ಲಿ ಮೇಲ್ಗಡೆ ಕಾಣಿಸ್ಲಿ ಅಂತ ಈ ಥರ ಹಾಕ್ಬಿಟ್ಟು ಇದ್ರ ಮೇಲೆ ಇಡ್ಲಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಓಕೆ, ಸೊ ನಾವೀಗ ಆಲ್ರೆಡಿ ಇಂಡಿಪೆಂಡೆನ್ಸ್ ಸಿಕ್ಬಿಟ್ಟಿದೆ, ಇಂಡಿಯಾ ರಿಪಬ್ಲಿಕ್ ನೇಷನ್ ಆಯಿತು ಅಂತ ಆವತ್ತಿಂದ ಇವತ್ತಿನವರೆಗೂ, ಆವತ್ತು ಸಿಕ್ಕಿದ ತಕ್ಷಣ ಸುಮ್ಮನೆ ಆಗಿಲ್ಲ, ಬಟ್ ಆವತ್ತಿಂದ ಇವತ್ತಿನವರೆಗೂ ನಾವಿಲ್ಲಿ ತುಂಬ ಸೇಫಾಗಿರಬೇಕು, ನಾವಿಲ್ಲಿ ಇಷ್ಟು ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ, ಬಾರ್ಡರಲ್ಲಿ ಸೋಲ್ಜರ್ಸ್ ನಮಗೋಸ್ಕರ ಡೇ ಆ್ಯಂಡ್ ನೈಟ್ ಹೋರಾಡ್ತಾ ಇದ್ದಾರೆ. ಅವ್ರ ಲೈಫ್ನ ಪಣಕ್ಕಿಟ್ಟು ನಮ್ಮನ್ನು ಕಾಪಾಡೋಕ್ಕೆ ಅಂತ, ನಮ್ಮನ್ನು ಸೇಫ್ಗಾರ್ಡ್ ಮಾಡೋದಕ್ಕೆ ಅಂತ ಡೇ ಆ್ಯಂಡ್ ನೈಟ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅವ್ರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಹೋರಾಟ ಮಾಡಿಬಿಟ್ಟು. ಸೊ ನಾವು ಅವ್ರಿಗೆಲ್ಲ ಥ್ಯಾಂಕ್ಫುಲ್ ಆಗಿರೋಣ, ಅವ್ರಿಗೂ ಗ್ರೇಟ್ಫುಲ್ ಆಗಿರೋಣ. ನಮಗೆ ಏನು ಮಾಡೋಕ್ಕಾಗಿಲ್ಲ ಅಂದರೂ ನಾವು ಡೈಲಿ ಪ್ರೇಯರ್ ಮಾಡುವಾಗ ಸೋಲ್ಜರ್ಸ್ಗೆ ಮತ್ತು ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಇಷ್ಟಾದರೂ ಮಾಡ್ಬೋದಲ್ವಾ? ಓಕೆ, ನೆಕ್ಸ್ಟ್ ಒನ್ ಸೇಮ್ ಕ್ಯಾರೆಟ್ ಥರನೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಒನ್ ನಾರ್ಮಲ್ ವೈಟ್ ಇಡ್ಲಿಗೆ ಅದೆರಡು ಹಾಕೋದು ಬೇಡ, ನಾರ್ಮಲ್ ಹಿಟ್ಟನ್ನು ಹಾಕ್ಕೊಳ್ಳೋಣ ಅಷ್ಟೆ. ಓಕೆ, ಇವಾಗ ಇದನ್ನ ಬೇಯಿಸೋಕ್ಕಿಟ್ಕೊಳ್ಳೋಣ. ಸೊ ಇಡ್ಲಿ ರೆಡಿ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಇಡ್ಲಿ ರೆಡಿ ಆದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ. ಇದು ಕ್ಯಾರೆಟ್ ಹಾಕಿದ್ದು ಸ್ಯಾಫ್ರನ್ ಇಡ್ಲಿ, ಇದು ನಾರ್ಮಲ್ ಇಡ್ಲಿ, ನೆಕ್ಸ್ಟ್ ಇದು ಕೋರಿಯಾಂಡರ್ ಹಾಕಿದ್ದು ಈ ಥರ ಗ್ರೀನ್ ಇಡ್ಲಿ ಆಗಿದೆ. ಸೊ ನಾನು ಇದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಸ್ಯಾಫ್ರನ್ ಕಲರ್ ಚಟ್ನಿ ಪುಡಿ ಇರುತ್ತಲ್ಲ ಅದು, ಮತ್ತು ಕೊಕೊನಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಒನ್ ನಾನು ನಿಮಗೆ ತೋರಿಸ್ತಾ, ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇದು ನೀವು ಈ ಥರನೂ ಮಾಡ್ಕೋಬೋದು. ನಾನು ಫಸ್ಟ್ ಟೈಮ್ ಮಾಡಿದಾಗ ಈ ಥರ ಮಾಡಿದ್ದೆ, ಬಟ್ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ನಿಮಗೆ ಈಸಿ ವೇ ತೋರಿಸಿದ್ದು. ಇದನ್ನು ನಾನು ಕ್ಯಾರೆಟ್ ಪ್ಯೂರಿ ಮಾಡಿಕೊಂಡು ಮತ್ತು ಪಾಲಕ್ ಪ್ಯೂರಿ ಮಾಡಿಕೊಂಡು ಹಿಟ್ಟಿಗೆ ಆ್ಯಡ್ ಮಾಡಿಬಿಟ್ಟು ಮಾಡಿದ್ದೆ, ಬಟ್ ಅದು ತುಂಬ ಟೈಮ್ ತೊಗೊಳುತ್ತೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇದು ಸಿಂಪಲ್ ವೇ. ನೆಕ್ಸ್ಟ್ ಈಗ ನಾನು ಇದೇ ಸೇಮ್ ಮೆಥಡಲ್ಲಿ ನೀವು ದೋಸೆ ಮಾಡ್ಬೋದು, ಅಂದರೆ ಸೇಮ್ ಅದೇ ಗ್ರೇಟೆಡ್ ಕ್ಯಾರೆಟ್ ಇರುತ್ತೆ, ಕೊತ್ತಂಬರಿ ಸೊಪ್ಪು ಇರುತ್ತೆ, ಸೊ ದೋಸೆ ಬ್ಯಾಟರ್ ಇರುತ್ತೆ, ದೋಸೆ ಹಾಕ್ಬಿಟ್ಟು ಅದರ ಮೇಲೆ ಜಸ್ಟ್ ಈ ಥರ ಸ್ಪ್ರೆಡ್ ಮಾಡಿದ್ರೆ ಆಯಿತು. ಒನ್ ಸೈಡ್ ಕ್ಯಾರೆಟ್ನ ಸ್ಪ್ರೆಡ್ ಮಾಡ್ಕೊಳ್ಳಿ, ಮಿಡಲಲ್ಲಿ ವೈಟ್ ಹಾಗೆ ಇರಲಿ, ಮತ್ತು ಇನ್ನೊಂದು ಸೈಡಲ್ಲಿ ಕೊತ್ತಂಬರಿನ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ದೋಸೆಗೆ ಸ್ಟಿಕ್ ಆಗುತ್ತೆ, ನೀವು ಬೇಕಾದ್ರೆ ಉಲ್ಟಾ ಮಾಡಿ ಕೂಡ ಬೇಯಿಸ್ಬೋದು, ನಾನು ಆ ಥರ ಬೇಯಿಸಲಿಲ್ಲ, ಏನು ಬೇಯಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಸೈಡ್ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್, ಓಕೆ, ಕುಕ್ಕಿಂಗ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿದ್ರೆ, ಓಕೆ, ಕುಕ್ ವಿತೌಟ್ ಫೈರ್ ಮಾಡೋಣ ಟ್ರೈ ಕಲರ್ ಫುಡ್ಸಲ್ಲಿ ಈಗ. ಸೊ ಈಗ ನಾನು ತೊಗೊಂಡಿದ್ದೀನಿ ಫ್ರೂಟ್ಸ್ ತೊಗೊಂಡಿದ್ದೀನಿ, ಇಲ್ಲಿ ಪಪ್ಪಾಯ, ಬನಾನಾ ಮತ್ತು ಕಿವಿ ತೊಗೊಂಡಿದ್ದೀನಿ. ನೀವು ಯಾವ ಫ್ರೂಟ್ಸ್ ಇರುತ್ತೋ ಅದು ಮ್ಯಾಚ್ ಆಗುತ್ತಲ್ಲ ಸ್ಯಾಫ್ರನ್ ವೈಟ್ ಗ್ರೀನ್ ಕಲರ್ಗೆ, ಆ ಥರದನ್ನು ತೊಗೊಂಡು ನಿಮಗೆ ಬೇಕಾಗಿ ಶೇಪಲ್ಲಿ ಕಟ್ ಮಾಡಿ ಬೇಕಾಗಿದ್ದ ಥರ ಅರೇಂಜ್ ಮಾಡ್ಕೋಬೋದು. ಸೊ ನಾನು ಇವಾಗ ಸಿಂಪಲ್ಲಾಗಿ ಇಲ್ಲಿ ಟ್ರೇ ತೊಗೊಂಡು ಒನ್ ಸೈಡು ಪಪ್ಪಾಯ ಹಾಕ್ಕೊಂಡಿದ್ದೀನಿ, ಅದು ಸ್ಯಾಫ್ರನಿಗೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಬನಾನಾ ವೈಟ್, ನೆಕ್ಸ್ಟ್ ಪಕ್ಕದಲ್ಲಿ ಕಿವಿ ಫ್ರೂಟ್ ಕಟ್ ಮಾಡಿಟ್ಕೊಂಡಿರೋದು, ಕಿವಿ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ.
ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸಿಂಪಲ್ ಇದೆ ಬಟ್ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್, ಸೊ ಸ್ವಲ್ಪ ಟ್ರೆಂಡಿಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅದೇ ಫ್ರೂಟ್ಸ್ನ ಆ ಥರ ಸುಮ್ಮನೆ ಟ್ರೇಯಲ್ಲಿ ಆರ್ಗನೈಸ್ ಮಾಡೋದಕ್ಕಿಂತ ಈ ಥರ ಟೂತ್ಪಿಕ್ಸ್ ಇರುತ್ತಲ್ಲ ಅದರಲ್ಲಿ ಈ ಥರ ಅರೇಂಜ್ ಮಾಡಿ ಈ ಥರ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ, ಮಕ್ಕಳಿಗೂ ಖುಷಿಯಾಗುತ್ತೆ, ದೊಡ್ಡವ್ರಿಗೂ ಖುಷಿಯಾಗುತ್ತೆ, ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನಿಸುತ್ತೆ. ಸೊ ಈ ಥರ ನೋಡಿ, ಒಂದು ಜಸ್ಟ್ ಅದನ್ನ ಟೂತ್ಪಿಕ್ಕಲ್ಲಿ ಅರೇಂಜ್ ಮಾಡಿಬಿಟ್ಟು ಈ ಥರ ಇಡೋದು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಟ್ರೆಂಡಿಯಾಗಿರುತ್ತೆ. ನೆಕ್ಸ್ಟ್, ಓಕೆ, ಈ ಎಲ್ಲ ಡಿಶಸ್ಸು ನೀವು ಮಾಡ್ಕೋಬೋದು, ಇಲ್ಲ ಅಂತೇಳಿದ್ರೆ ಎನಿ ಒನ್ ಆದರೂ ಮಾಡ್ಬೋದು. ಸೊ ನಾನಿಲ್ಲಿ ಎಲ್ಲ ಟೈಪ್ಸು ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನನಗೆ ಗೊತ್ತಿರೋದೆಲ್ಲ. ಸೊ ನಾನಿಲ್ಲಿ ನೆಕ್ಸ್ಟ್ ವೆಜಿಟೇಬಲ್ಸ್ನ ಹೇಗೆ ಆರ್ಗನೈಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಟ್ರೈಕಲರ್ ಫುಡ್ ಥೀಮ್ಗೆ. ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ರ್ಯಾಡಿಶ್ ತೊಗೊಂಡಿದ್ದೀನಿ, ಕುಕುಂಬರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಕ್ಯಾರೆಟ್ ಮತ್ತು ಮೂಲಂಗಿನ ನಾನು ಪೀಲ್ ಮಾಡಿಟ್ಟಿದ್ದೀನಿ ಸಿಪ್ಪೆನ, ಬಟ್ ಕುಕುಂಬರ್ದು ಪೀಲ್ ಮಾಡಲಿಲ್ಲ, ಯಾಕಂದರೆ ನಮಗೆ ಗ್ರೀನ್ ಶೇಡ್ ಬೇಕು ಅಂತ. ಅದನ್ನ ಮಾತ್ರ ಹಾಗೆ ಬಿಟ್ಟು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಇದೆರಡನ್ನು ಮಾತ್ರ ಪೀಲ್ ಮಾಡಿಬಿಟ್ಟು ಕಟ್ ಮಾಡಿದ್ದೀನಿ. ಸೊ ಟ್ರೇಯಲ್ಲಿ ನೀವು ಈ ಥರ ಆರ್ಗನೈಸ್ ಮಾಡ್ಕೊಳ್ಳಿ, ಸೇಮ್ ಫ್ರೂಟ್ಸ್ ಹಾಕಿದ್ವಲ್ಲ ಅದೇ ಥರ. ನಾನೀಗ ಇಲ್ಲಿ ವರ್ಟಿಕಲಾಗಿ ಹಾಕ್ತಾ ಇದ್ದೀನಿ, ನೀವು ಬೇಕಾದ್ರೆ ಹಾರಿಜಾಂಟಲಾಗಾದರೂ ಹಾಕ್ಬೋದು, ಇಲ್ಲಾಂತೇಳಿ ಸರ್ಕ್ಯುಲರ್ ಆಗಾದರೂ ಹಾಕ್ಬೋದು. ಸೊ ಹೇಗೆ ಹಾಕಿದ್ರೂ ನಿಮಗೆ ನ್ಯಾಚುರಲ್ಲಾಗಿ ಚೆನ್ನಾಗೇ ಕಾಣಿಸುತ್ತೆ. ನಾನಿಲ್ಲಿ ಆ್ಯಕ್ಚುಲಿ ತೋರಿಸ್ತಾ ಇರೋ ಫುಡ್ಸ್ ಎಲ್ಲ ನಿಮಗೆ ಹೆಲ್ದಿ ಫುಡ್ಸೇ, ನಥಿಂಗ್ ಆರ್ಟಿಫಿಷಿಯಲ್, ಎಲ್ಲ ಹೆಲ್ದಿ ಫುಡ್ಸೇ. ಫ್ರೂಟ್ಸ್, ವೆಜಿಟೇಬಲ್ಸ್, ಇಡ್ಲಿ, ದೋಸೆ ಎಲ್ಲನೂ ಹೆಲ್ದಿ ಫುಡ್ಸೇ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಜಸ್ಟ್ ಸಿಂಪಲ್ ಅಲ್ಲ, 5 ಮಿನಿಟ್ಸಲ್ಲಿ ಆಗೋಯಿತು, ಕಟ್ ಮಾಡಿ ಜಸ್ಟ್ ಅರೇಂಜ್ ಮಾಡಿ ಆಗೋಯಿತು. ನೆಕ್ಸ್ಟ್ ಇದನ್ನು ಅಷ್ಟೇ, ಫ್ರೂಟ್ಸ್ ಥರದ್ರಲ್ಲೇ ಇದನ್ನು ಅಷ್ಟೇ, ನಾನು ಟೂತ್ಪಿಕ್ ಯೂಸ್ ಮಾಡಿಕೊಂಡು ಹೇಗೆ ಅರೇಂಜ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೇಮ್ ಫಸ್ಟ್ ಗ್ರೀನ್ ಶೇಡ್ ಇರೋದು ಹಾಕ್ಕೊಳ್ಳೋಣ, ನೆಕ್ಸ್ಟ್ ವೈಟ್ ಒನ್, ನೆಕ್ಸ್ಟ್ ಸ್ಯಾಫ್ರನ್. ಸೊ ನೋಡಿ, ಇದು ಎಷ್ಟು ಜಸ್ಟ್ ನಿಮಗೆ ಅಲ್ಲಿ ಪ್ಲೇಸ್ ಮಾಡಿದ್ದೆ, ಈ ಥರ ಇಟ್ಟಿದ ತಕ್ಷಣ ತುಂಬಾ ಡಿಫ್ರೆಂಟಾಗಿ ಕಾಣಿಸೋಕ್ಕೆ ಶುರುವಾಗುತ್ತೆ. ಅಂದರೆ ಏನೋ ಒಂಥರ ತುಂಬ ಡಿಫ್ರೆಂಟಾಗಿದೆ ಅಂತಲೇ ಅನಿಸುತ್ತೆ, ಬಟ್ ಸಿಂಪಲ್ ಅಷ್ಟೇ. ಸೊ ನೀವು ವೆಜಿಟೇಬಲ್ಸ್ನ ಆ ಥರ ಕಟ್ ಮಾಡಿ ಟ್ರೇಯಲ್ಲಾದರೂ ಹಾಕ್ಕೋಬೋದು, ಆರ್ ಈ ಥರ ಟೂತ್ಪಿಕ್ಸಲ್ಲಿ ಈ ಥರ ಅರೇಂಜ್ ಮಾಡಿ ಆದರೂ ಇಡ್ಬೋದು, ಎರಡೂ ತುಂಬ ಚೆನ್ನಾಗೇ ಕಾಣಿಸುತ್ತೆ, ಎಲ್ಲ ನ್ಯಾಚುರಲ್ ಕಲರ್ಸೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇನ್ನೂ ನೋಡ್ತಾ ಇದ್ದೆ ನಾನು ಏನು ಮಾಡೋದು ಅಂತ. ಸೊ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ತಂದಿದ್ದು ಸ್ನ್ಯಾಕ್ಸ್ ಇತ್ತು, ಮಂಡಕ್ಕಿ ಉಂಡೆ, ಸಕ್ಕರೆ ಅಚ್ಚು ಎಲ್ಲ, ಅದರಲ್ಲಿ ಸ್ವಲ್ಪ ಕಲರ್ಸ್ ಇತ್ತು. ಸೊ ಅದೆಲ್ಲ ಮ್ಯಾಚ್ ಮಾಡಿಬಿಟ್ಟು ಈ ಥರ ಅರೇಂಜ್ ಮಾಡಿದ್ದೀನಿ ನಾನು. ನಾನು ಫಸ್ಟ್ ಟೈಮ್ ಮಾಡಿದಾಗ ಇಲ್ಲಿ ಆಲ್ಮೋಸ್ಟ್ ತೋರಿಸಿರೋ ಫುಡ್ಡೆಲ್ಲ ಮಾಡಿದ್ದೀನಿ. ಒಂದೇ ಒಂದು ಎಕ್ಸ್ಟ್ರಾ ಅಂದರೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಚಾಕ್ಲೇಟ್ಸೆಲ್ಲ ಸ್ಯಾಫ್ರನ್ ವೈಟ್ ಗ್ರೀನ್ ಥೀಮಲ್ಲಿರೋದು ಕೊಟ್ಟು ಕಳಿಸಿದ್ದೆ. ಈ ಸಲ ಚಾಕ್ಲೇಟ್ಸ್ ಬಿಟ್ಬಿಟ್ಟು ಸ್ನ್ಯಾಕ್ಸ್ ತೋರಿಸಿದ್ದೆ. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನೇ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನನಗೆ. ಸೊ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ರಿಪಬ್ಲಿಕ್ ಡೇ.